ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಗಲ ಇರೋ ಯಾವ ಬೀಡ್ಸ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಮೂರು ಚೈನ ತಗೋಬೇಕು. ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಈ ರೀತಿ ಮೂರು ಚೈನ ತಗೊಂಡು ಆ ಮೂರು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ನಮಗೆ. ನೆಕ್ಸ್ಟು ಆರು ಚೈನ ತಗೋಬೇಕು. ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಫೋರ್ ಚೈನ್, ಫೈವ್ ಚೈನ್, ಸಿಕ್ಸ್ ಚೈನ್, ಈ ರೀತಿ ಆರು ಚೈನ ತಗೊಂಡು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸಾಗಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆರು ಚೈನ್ ಏನಿದೆ ಅದು ಸ್ವಲ್ಪ ಲೂಸಾಗಿ ಬರಬೇಕು, ಫುಲ್ ಫ್ಲ್ಯಾಟ್ ಆಗಬಾರ್ದು ಅಷ್ಟೇ. ನೋಡಿ, ಈ ರೀತಿ ಲೂಸಾಗಿ ಬರುತ್ತೆ. ಫಸ್ಟ್ ಮೂರು ಚೈನ್ ಕರೆಕ್ಟ್ ಸ್ಪೇಸಿಗೆ, ನೆಕ್ಸ್ಟು ಆರು ಚೈನ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕು. ಆರು ಚೈನ ಲಾಕ್ ಮಾಡಿ ಆದಮೇಲೆ ಇವಾಗ ಮತ್ತೆ ಇನ್ನೊಂದು ಸಲ ಮೂರು ಚೈನ ತಗೊಂಡು ಅದನ್ನು ಕೂಡ ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಈಗ ನಾವು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ. ಬೀಡ್ ಲಾಕ್ ಮಾಡಿ ಆದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಬೇಸ್ ಲೈನ್ ಫುಲ್ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ಈಗ ಮೂರು ಚೈನ ತಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಆರು ಚೈನ ತಗೋಬೇಕು. ಈ ಆರು ಚೈನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಮೂರು ಚೈನ್ಗಳನ್ನು ತಗೋಬೇಕು. ಮೂರು ಚೈನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗಿಂದ ನಾವು ಯಾವ ಥರ ಮಾಡಿದ್ದೀವಿ ಇದೇ ಥರ ಫುಲ್ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಮೂರು ಚೈನ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ನ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಬೇಸ್ ಲೈನ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ. ಎರಡೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಡಿಸೈನ್ ಇದು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಿಗೂ ಕೂಡ ಈ ರೀತಿಯಾಗಿ ಥ್ರೆಡ್ನ ಗಂಟು ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಯಾವ ಥರ ಲಾಕ್ ಮಾಡಿದ್ದೀವಲ್ವ ಅದೇ ಥರ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಈ ರೀತಿಯಾಗಿ ಫ್ರಂಟಿಗೆ ಇಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ ತಗೋಬೇಕು. ಅಂದರೆ ಈ ಚೈನ್ ಅನ್ನೋದು ಬೀಡ್ಸ್ ಎಷ್ಟು ದೊಡ್ಡದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೀಡ್ಸ್ ಎಷ್ಟು ದೊಡ್ಡದಿದೆ ಅಷ್ಟು ಚೈನ್ನ ನಾವು ತಗೋಬೇಕಾಗುತ್ತೆ. ನಾನಿಲ್ಲಿ ಆರು ಚೈನ್ನ ತಗೊಂಡಿದ್ದೀನಿ. ಐದು ಇಲ್ಲ ಅಂದರೆ ಆರು ಚೈನ್ನ ತಗೋಬೋದು. ಅದನ್ನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಬೀಡ್ಸ್ ಆದಮೇಲೆ ಅದೇ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಆ ಚೈನು ಫುಲ್ಲು ಬೀಡ್ಸ್ ಸುತ್ತ ಕವರ್ ಆಗಬೇಕು. ಆ ಥರ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಮೂರು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಈ ರೀತಿಯಾಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದ್ಸಲ ಮೂರು ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಗೆ ಹೋಗಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶನ ತಗೋಬೇಕು. ನೋಡಿ, ಇಲ್ಲಿ ಮೂರು ಲೂಪ್ ಬರುತ್ತೆ, ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು. ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಶನ ತಗೋಬೇಕು. ನೋಡಿ, ಈ ರೀತಿಯಾಗಿ ಮೂರು ಲೂಪ್ ಬರುತ್ತೆ, ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು. ಇದೇ ಥರ ನಾವು ಕಂಬಗಳನ್ನು ಹಾಕ್ತಾ ಹೋಗ್ಬೇಕು, ಅಂದರೆ ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕಾಗತ್ತೆ. ಒಟ್ಟಿಗೆ ಎಂಟು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕು. ಎಲ್ಲ ಕಂಬಗಳನ್ನು ಒಂದೇ ಲೆವೆಲಲ್ಲಿ ತಗೊಂಡು ಹಾಗೆ ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ.
ಫ್ರೆಂಡ್ಸ್ ನೋಡಿ, ಇಲ್ಲಿ ಒಟ್ಟಿಗೆ 8 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ. 8 ಡಬಲ್ ಕ್ರೋಶ ಆದಮೇಲೆ ಈ ರೀತಿಯಾಗಿ ಥ್ರೆಡ್ನ ಹಿಡ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ, ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಈ ರೀತಿಯಾಗಿ ಮತ್ತೆ ಡಬಲ್ ಕ್ರೋಶಗಳನ್ನು ತಗೋಬೇಕು. ಇಲ್ಲಿ ಕೂಡ ಒಟ್ಟಿಗೆ 8 ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗುತ್ತೆ. ಒಂದು ಆರ್ಚಲ್ಲಿ 16 ಡಬಲ್ ಕ್ರೋಶಗಳು ಬರುತ್ತೆ, ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ ಬರುತ್ತೆ. ಎರಡೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಡಿಸೈನ್ ಇದು. ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಡಿಸೈನ್ನ ನೀವು ಟ್ರೈ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಕಲಿಬೇಕಾಗಿರೋದೇ ನೀವು ಈ ರೀತಿ ಡಿಸೈನು ಬಿಗಿನರ್ಸ್ ಆಗಿದ್ದರೆ. ಹಾಗೆ ಕರೆಕ್ಟಾಗಿ ನೀವು ಚೈನ್ನ ಲಾಕ್ ಮಾಡಿಕೊಂಡ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಚೈನ್ನ ಕರೆಕ್ಟಾಗಿ ಲಾಕ್ ಮಾಡಲಿಲ್ಲ ಅಂದರೆ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ನೋಡಿಕೊಂಡು ಡಿಸೈನ್ನ ಹಾಕ್ಕೋಬೇಕು. ಈ ಸೈಡ್ ಕೂಡ ಒಟ್ಟಿಗೆ 8 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ. ಒಟ್ಟಿಗೆ 16 ಡಬಲ್ ಕ್ರೋಶ ಆಗಿದೆ. ಇವಾಗ ನೆಕ್ಸ್ಟು 3 ಚೈನ್ ಏನಿದೆ ಅಲ್ವಾ, ಲಾಸ್ಟಲ್ಲಿ ಹೋಗಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಸೆಂಟರು ಇಲ್ಲಾಂದರೆ ಫಸ್ಟು ಅಲ್ಲೆಲ್ಲ ಲಾಕ್ ಮಾಡಬಾರ್ದು, ಲಾಸ್ಟಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಏನಿದೆ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವ, ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ. ಇದಾದಮೇಲೆ ಇವಾಗ 5 ಇಲ್ಲಾಂದರೆ 6 ಚೈನ್ಗಳನ್ನು ನಾವು ತಗೋಬೇಕು, ಅಂದರೆ ಬೀಡ್ ಸುತ್ತ ಕವರ್ ಆಗಬೇಕು. ಆ ರೀತಿಯಾಗಿ 5 ಇಲ್ಲ 6 ಚೈನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡಿದ್ವಲ್ವ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅಲ್ಲಿಗೆ ಹೋಗಿ ಈ ರೀತಿಯಾಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ ಏನಿದೆ ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ ನಮಗೆ ಆರ್ಚು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು 6 ಚೈನ್ ಗ್ಯಾಪಿಗೆ ಒಟ್ಟಿಗೆ 16 ಡಬಲ್ ಕ್ರೋಶಗಳನ್ನು ತಗೋಬೇಕು. ಒಂದೇ ಲೆವೆಲಲ್ಲಿ ತಗೋಬೇಕು, ಹಾಗೆ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ. ಅಂದರೆ 16 ಡಬಲ್ ಕ್ರೋಶ ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರುತ್ತೆ. 8 ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಒಂದು ಬೀಡ್ಸ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿ ಸೆಂಟರ್ ಗ್ಯಾಪಲ್ಲಿ ಅಂದರೆ 8 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು 8 ಡಬಲ್ ಕ್ರೋಶಗಳನ್ನು ತಗೋಬೇಕು. ತುಂಬಾ ಈಸಿ ಇದೆ ಡಿಸೈನು. ಬೇಗ ಹಾಕ್ಕೋಬೇಕು, ಹಾಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಈ ಬೀಡ್ಸ್ನ ಯೂಸ್ ಮಾಡಿರೋದ್ರಿಂದ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೀಡ್ಸ್ ಅಗಲ ಇದೆಯಲ್ಲ, ಹಾಗಾಗಿ ನೋಡಿ ಈ ರೀತಿ ಒಟ್ಟಿಗೆ 16 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಸ್ಟಲ್ಲಿ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನು. ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಆ ಬೀಡ್ಸ್ ಕೆಳಗಡೆ ಏನು 6 ಚೈನ ತಗೊಂಡಿರ್ತೀವಲ್ವ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಹಾಗೆ ಆರ್ಚ್ನ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪಲ್ಲಿ 6 ಚೈನ್ ಏನು ತಗೊಂಡಿರ್ತೀವಿ ಅದನ್ನು ಲೂಸಾಗಿ ಹಾಕ್ಕೋಬೇಕು. ಅವಾಗ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಿಕೊಂಡ್ರೆ 6 ಚೈನ್ನ ಆರ್ಚ್ ಈ ಥರ ಬರಲ್ಲ, ಫ್ಲ್ಯಾಟ್ ಆಗುತ್ತೆ. ಹಾಗಾಗಿ 6 ಚೈನ್ನ ನಾವು ಲೂಸಾಗಿ ಹಾಕ್ಕೋಬೇಕು. ಫ್ರೆಂಡ್ಸ್, ಸೇಮ್ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿ ಇದೆ. ಬಿಗಿನರ್ಸು ಈ ರೀತಿ ಡಿಸೈನ್ನ ಟ್ರೈ ಮಾಡಿ. ಆ ಬೀಡ್ಸ್ ಬಂದು ಆರ್ಚ್ ಸೆಂಟ್ರಲ್ ಬರೋ ಥರ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಕುಚ್ಚು ಮೇಲ್ಗಡೆ ಬರೋ ಥರ ಕೂಡ ಇದೇ ಥರ ಮಾಡ್ಕೋಬೋದು. ತುಂಬಾ ಈಸಿ ಇದೆ ಡಿಸೈನು, ಬೇಗ ಹಾಕಿ ಮುಗಿಸ್ಕೋಬೋದು. ಫುಲ್ ಸ್ಯಾರಿಗೆ ಹಾಕ್ತೀನಿ ಅಂದರೆ 1.5-2 ಗಂಟೆ ಒಳಗಡೆ ಹಾಕಿ ಈ ಡಿಸೈನ್ನ ಮುಗಿಸ್ಕೋಬೋದು. ಹಾಗೆ ಕಡಿಮೆ ರೇಟ್ ಸ್ಯಾರಿ ಇರುತ್ತೆ, ಅವಾಗ ಸಿಂಪಲ್ ಡಿಸೈನ್ ಹಾಕಿ ಕಮ್ಮಿ ರೇಟಲ್ಲಿ ಹಾಕಿ ಅಂತ ಹೇಳ್ತಾರೆ. ಅವಾಗ ನಾವು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಇದಕ್ಕೆ ಖರ್ಚು ಕೂಡ ಏನು ಜಾಸ್ತಿ ಬರಲ್ಲ, ಒಂದೇ ಥ್ರೆಡ್ನ ಯೂಸ್ ಮಾಡಿರೋದ್ರಿಂದ ಈಸಿ ಇದೆ, ಬೇಗ ಹಾಕಿ ಮುಗಿಸ್ಕೋಬೋದು. ಹಾಗೆ ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಕಲಿತಾ ಇರ್ತಿರಲ್ಲ ಅವರಿಗೆ ಈ ರೀತಿ ಡಿಸೈನು ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಡಿಸೈನೇ ನೀವು ಟ್ರೈ ಮಾಡ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ. ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಯಾರಿಗಳಿಗೆ ಹಾಕಿ ಫಿನಿಷಿಂಗೆಲ್ಲ ನೀಟಾಗಿ ಬಂದರೆ ಮತ್ತೆ ಆರ್ಡರ್ಗಳನ್ನು ತಗೋಬೋದು, ಇಲ್ಲಾಂದರೆ ಗ್ರ್ಯಾಂಡ್ ಡಿಸೈನ್ಗಳನ್ನು ನೀವು ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನಿಗೆ ಚಾರ್ಜ್ ಬಂದು 250-350 ಇಲ್ಲ 400 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.